ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಎನ್ ಎಚ್ ಎಮ್ ಯು ಪಿ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಕೆಲವೊಂದು ಹುದ್ದೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕನ್ನಡದ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಅರ್ಜಿನ ಸಲ್ಲಿಸಬಹುದು ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿನ ಸಲ್ಲಿಸ್ಬೋದು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಯಾವುದೇ ರೀತಿಯ ಒಂದು ದೈಹಿಕ ಪರೀಕ್ಷೆ ಇರೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಹೇಗೆ ಸಲ್ಲಿಸಬೇಕು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಎಷ್ಟಿರುತ್ತೆ ಪ್ರಾರಂಭ ದಿನಾಂಕ ಯಾವತ್ತು ಕೊನೆಯ ದಿನಾಂಕ ಯಾವತ್ತು ಅಂತ ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೋಗ್ತೀನಿ ಸೊ ವಿಡಿಯೋ ಶ್ರಮ ಶು ಮಾಡೋಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಸೊಬ್ಬರ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಹೋಗ್ಬಿಡಿ ಸೊ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸೊ ವೀಕ್ಷಕರೇ ನೋಡ್ತಾ ಇರಬಹುದು ಇಲ್ಲಿ ಎನ್ ಎಚ್ ಎಮ್ ಯು ಪಿ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೆರಡು ಎ ಎನ್ ಎಮ್ ಸ್ಟಾಫ್ ನರ್ಸ್ ಮತ್ತು ಅದರ್ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದಾವೆ ಸೊ ನೋಡ್ಬೋದು ಹದಿನೇಳು ಸಾವಿರಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರ್ತವೆ ಲಾಸ್ಟ್ ಡೇಟ್ ಬಂದು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಉತ್ತರ ಪ್ರದೇಶನ ಎನ್ ಆರ್ ಎಚ್ ಎಂ ಈ ಒಂದು ಬುದ್ಧನ ಕರೆದಿದ್ದಾರೆ ವೀಕ್ಷಕರೇ ನೋಡೋಣ ಸಂಸ್ಥೆಯ ಹೆಸರು ನ್ಯಾಷನಲ್ ಹೆಲ್ತ್ ಮಿಷನ್ ಉತ್ತರ ಪ್ರದೇಶ ಜಾಬ್ ನೇಮ್ ಅಂದರೆ ಆಕ್ಸಿಲರಿ ನರ್ಸ್ ಮೀಡ್ಬೇಕಂದ್ರೆ ಎ ಎನ್ ಎಮ್ಮು ಸ್ಟಾಫ್ ನರ್ಸು ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳನ್ನು ಕರೆದಿರ್ತಾರೆ ಜಾಬ್ ಲೊಕೇಶನ್ ಅಂದರೆ ಉತ್ತರ ಪ್ರದೇಶ ಮಾತ್ರ ಆಗಿರುತ್ತೆ ಟೋಟಲ್ ವೇಕೆನ್ಸಿ ನೋಡ್ಬೋದು ಹದಿನೇಳು ಸಾವಿರದ ಇನ್ನೂರ ತೊಂಬತ್ತೊಂದು ಹುದ್ದೆಗಳು ಕಾಲಿರ್ತವೆ ಸ್ಯಾಲ್ರಿ ನೋಡ್ಬೋದು ಹನ್ನೆರಡು ಸಾವಿರದ ನೂರ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ತನಕ ನಿಮಗೆ ಮಾಸಿಕ ವೇತನ ಸಿಗುತ್ತೆ ಯಾವತ್ತು ಈ ಒಂದು ನೋಡ್ಸಿ ಬಿಟ್ಟಿರೋದು ಅಂದ್ರೆ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಸೊ ನೀವು ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಪ್ರಾರಂಭ ದಿನಾಂಕ ಯಾವತ್ತಂದರೆ ಇಪ್ಪತ್ತೇಳು ಒಂದೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತೆ ಕೊನೆಯ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಫಿಷಿಯಲ್ ವೆಬ್ಸೈಟ್ ಇದೆ ಯು ಪಿ ಎನ್ ಆರ್ ಎಚ್ ಎಂ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಇದಕ್ಕೆ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೋದು ಸ್ನೇಹಿತರೆ ಈಗ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಅಂತ ನೋಡ್ತಾ ಹೋಗೋಣ ಎನ್ ಯು ಎಚ್ ಎಮ್ ಸಾವಿರದ ಒಂಬೈನೂರ ಎಂಬತ್ತೆರಡು ಪೋಸ್ಟ್ಗಳು ಡಿ ಎಚ್ ಎಸ್ ಅಲ್ಲಿ ಎರಡು ಸಾವಿರದ ಅರವತ್ನಾಲ್ಕು ಮೆಟರ್ನಲ್ ಹೆಲ್ತ್ ಪ್ರೋಗ್ರಾಮಲ್ಲಿ ಮೂರು ಸಾವಿರದ ಒಂಬೈನೂರ ಹದಿನೈದು ಪೋಸ್ಟ್ಗಳು ಕಮ್ಯುನಿಟಿ ಪ್ರೊಸೆಸಲ್ಲಿ ಎರಡು ಸಾವಿರದ ಎಂಟುನೂರ ನಲವತ್ತಾರು ಪೋಸ್ಟ್ಗಳು ಆರ್ ಬಿ ಎಸ್ ಕೆ ಆರುನೂರ ಒಂಬತ್ತು ಚೈಲ್ಡ್ ಹೆಲ್ತಲ್ಲಿ ಸಾವಿರದ ಎಂಟುನೂರ ನಲವತ್ತೇಳು ಪಿ ಎಮ್ ಎ ಬಿ ಎಚ್ ಐ ಎಮ್ ಅಲ್ಲಿ ಇನ್ನೂರ ಎಪ್ಪತ್ನಾಲ್ಕು ಫಿಫ್ಟೀಂತ್ ಫೈನಾನ್ಸ್ ಕಮಿಷನಲ್ಲಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪೋಸ್ಟ್ಗಳು ನ್ಯಾಷನಲ್ ಪ್ರೋಗ್ರಾಮ್ ಹದಿನೆಂಟು ಪೋಸ್ಟು ಎನ್ ಸಿ ಡಿ ಆರುನೂರ ಮೂವತ್ತ್ಮೂರು ಪೋಸ್ಟು ಬ್ಲಡ್ ಬ್ಯಾಂಕ್ ತೊಂಬತ್ತ್ಮೂರು ಪೋಸ್ಟು ಟ್ರೈನಿಂಗ್ ಹನ್ನೊಂದು ಪೋಸ್ಟು ಸೊ ಟೋಟಲ್ ನೋಡ್ಬೋದು ನೀವು ಹದಿನೇಳು ಸಾವಿರದ ಇನ್ನೂರ ತೊಂಬತ್ತೊಂದು ಪೋಸ್ಟ್ಗಳು ಕಾಲಿರ್ತಕ್ಕಂಥವು ವೀಕ್ಷಕರೀಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನು ವಿದ್ಯಾರ್ಥಿ ಬೇಕು ಅಂತ ನೋಡ್ತಾ ಹೋಣ ಸೊ ಫಾರ್ ಸ್ಟಾಫ್ ನರ್ಸಿಗೆ ಜಿ ಎನ್ ಎಮ್ ಅಥವಾ ಬಿ ಎಸ್ ಸಿ ನರ್ಸಿಂಗ್ ಆಗಿರಬೇಕು ಎ ಎನ್ ಎಮ್ಗೆ ಒಂದು ಎ ಎನ್ ಕೋರ್ಸ್ ಕೂಡ ಆಗಿರಬೇಕು ಫಾರ್ಮಸಿಸ್ಟ್ಗೆ ಇಂಟರ್ಮೀಡಿಯೇಟ್ ವಿತ್ ಡಿಪ್ಲೊಮೊ ಅಥವಾ ಡಿಗ್ರಿ ಇನ್ ಫಾರ್ಮಸಿ ಆಗಿರಬೇಕು ಲ್ಯಾಬ್ ಟೆಕ್ನಿಷಿಯನ್ಗೆ ಡಿ ಎಮ್ ಎಲ್ ಟಿ ಕಂಪಲ್ಸರಿ ಸೊ ಸ್ನೇಹಿತರೆ ಈಗ ವಯಸ್ಸಿನ ಮಿತಿ ಎಷ್ಟು ಅಂತ ನೋಡೋಣ ಏಜ್ ಲಿಮಿಟ್ ಶುಡ್ ಬಿ ಹದಿನೆಂಟರಿಂದ ನಲವತ್ತು ವರ್ಷ ಆಗಿರಬೇಕು ಹಾಗೂ ವಯಸ್ಸಿನ ಸಡಿಲಿಗೆ ಕೂಡ ಒಂದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇರುತ್ತೆ ಈಗ ಆಯ್ಕೆ ಪ್ರಕ್ರಿಯೆ ಹೇಗೆ ಅಂತಂದರೆ ಬೇಸ್ಡ್ ಆನ್ ಸಿ ಬಿ ಟಿ ಎಕ್ಸಾಮ್ ಇರುತ್ತೆ ಸೊ ಸಿ ಬಿ ಟಿ ಎಕ್ಸಾಮ್ ನೀವು ಆದರೆ ಈ ಒಂದು ಹುದ್ದೆ ಆಯ್ಕೆಯಾದಂತೆ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಈ ಒಂದು ವೆಬ್ಸೈಟ್ ಅರ್ಸಿ ಹೋಗಿ ನೀವು ಅಲ್ಲಿನ ಅರ್ಜಿನ ಸಲ್ಲಿಸಬಹುದು ಸೊ ವೀಕ್ಷಕರು ಈ ಒಂದು ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದೀನಿ ಇಷ್ಟ ಲೈಕ್ ಮಾಡಿಕ್ಟ್ ಮಾಡಿ ಸೊ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಆದಷ್ಟು ಕೂಡ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾ ಎಲ್ಲರಿಗೂ ಒಳ್ಳೆಯದಾಗಲಿ